ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನ ನ್ಯೂಸ್ಗೆ ಸ್ವಾಗತ. ನಾನು ಶ್ರುತಿ ಗಿರೀಶ್. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ನಮ್ಮ ಕರ್ನಾಟಕ ದಲಿತ ಸಮಾಜ ಸೇನೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ಆನಂದ್ ರವರ ನೇತೃತ್ವದಲ್ಲಿ ಕೆಜಿಎಫ್ ತಾಲೂಕು ಅಧ್ಯಕ್ಷರನ್ನಾಗಿ ವೆಂಕಟೇಶ್ ಅವರನ್ನು ಆಯ್ಕೆ ಮಾಡಿದರು. ನಂತರ ಮಾತನಾಡಿದ ಆನಂದ್ ರವರು, ಕೆಜಿಎಫ್ ತಾಲೂಕಿನಾದ್ಯಂತ ದಲಿತರಿಗೆ ಸ್ಮಶಾನ ಜಾಗ ಕಡಿಮೆ ಇದ್ದು, ಸ್ಮಶಾನಕ್ಕೆ ಬಿಜಿಎಂಎಲ್ ಸೇರಿದ ಸರ್ಕಾರ ಜಮೀನಿನಲ್ಲಿ ದಲಿತರಿಗೆ ಸ್ಮಶಾನಕ್ಕೆ ಕಲ್ಪಿಸಿಕೊಡಬೇಕೆಂದು ಕೆಜಿಎಫ್ ದಂಡಾಧಿಕಾರಿಗಳಾದ ಸುಜಾತರವರಲ್ಲಿ ಇದೇ ಸಂದರ್ಭದಲ್ಲಿ ಮನವಿಯನ್ನು ಮಾಡಿದರು. ವರದಿಗಾರರು ಚಂದ್ರು, ಬಂಗಾರಪೇಟೆ. ತಾಲೂಕು ಅಧ್ಯಕ್ಷರಾಗಿ ನಮ್ಮ ಸ್ನೇಹಿತರಾದಂತಹ ಮಾರಿಕುಪ್ಪಂ ವೆಂಕಟೇಶ್ ಅವರನ್ನು ಆಯ್ಕೆ ಮಾಡಲಾಯಿತು. ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಕೆಜಿಎಫ್ ತಾಲೂಕು ದಂಡಾಧಿಕಾರಿಗಳಾದಂತಹ ಸುಜಾತ ಮೇಡಮ್ ಅವರಿಗೆ ಒಂದು ಮನವಿಯನ್ನು ಮಾಡಲಿಕ್ಕೆ ಈ ಸಭೆಯ ಮುಖಾಂತರ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಕೆಜಿಎಫ್ ಜನತೆಗೆ ಸ್ಮಶಾನ ಜಾಗ ತುಂಬ ಕಷ್ಟ ಆಗಿದೆ. ಇರ್ತಕ್ಕಂಥದ್ದು ಸುಮಾರು 2 ಎಕರೆ 3 ಎಕರೆ ಇದೆ. ಈಗಾಗಲೇ ಅಲ್ಲೆಲ್ಲ ಫಿಲ್ ಆಗೋಗಿದೆ. ಆದ ಕಾರಣ ಮರಣ ಹೊಂದಿದ್ರೆ ಅಲ್ಲಿ ಹಾಕ್ಲಿಕ್ಕೆ ತೀವ್ರ ಜಾಗನೇ ಇಲ್ಲ. ಇರ್ತಕ್ಕಂಥ ಸ್ಮಶಾನದಲ್ಲಿ ಏನು ಹೆಣ ಇದೆ, ಆ ಹೆಣ ಅಸ್ಥಿ ಪಂಜರಗಳನ್ನ ಆಚೆ ತೆಗೆದು ಇನ್ನೊಬ್ಬ ಹೆಣನ ಉಳುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಆದ ಕಾರಣ ಕೆಜಿಎಫ್ ತಾಲೂಕು ಆಡಳಿತಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಈ ಸಭೆಯ ಮುಖಾಂತರ ಮೇಡಮ್ನವರು ತಾವು ದಯಮಾಡಿ ಕೆಜಿಎಫ್ ಜನತೆಗೆ ಸ್ಮಶಾನಕ್ಕೆ ಬಿಜಿಎಂಎಲ್ ಲ್ಯಾಂಡು 1,000 ಎಕರೆ ಇದೆ. ಆ 1,000 ಎಕರೆಯಲ್ಲಿ ಸುಮಾರು 5-10 ಎಕರೆ ಸ್ಮಶಾನಕ್ಕೆ ಮಂಜೂರು ಮಾಡಬೇಕಂತ ತಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಜೈ ಭೀಮ್. ಕೆಜಿಎಫ್ ತಾಲೂಕು ನೂತನವಾಗಿ ಮಾರಿಕುಪ್ಪಂ ವೆಂಕಟೇಶ್ ಅವರನ್ನು ಸಹಮತದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದದಿಂದ ಆಯ್ಕೆ ಮಾಡ್ತಾ ಇದ್ದೀನಿ. ಮತ್ತಿನ ದಿನ ನೀವು ಬಂದು ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ನೀವು ಈ ಕಡೆ ಬನ್ನಿ, ಅವ್ರ ಪಕ್ಕದಲ್ಲಿ ಬನ್ನಿ, ಅಲ್ಲೇನಿಲ್ಲಪ್ಪ. ಕೈ ಕೊಡ, ಕೈ ಕೊಡ, ಕೈ 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 ಇಟ್ಕೊಳ್ಳಿ. ಸುಲಿಕುಂಟೆ ಅವ್ರಿಗೆ ಕೈ ಇಟ್ಕೊಳ್ಳಿ ಅಂದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೆಸರು ಪಟ್ಟಿಗಳು.